ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಲ್ಲಿ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಮುಖ್ಯವಾದ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ ನಂತರ ವಿಷಯಕ್ಕೆ ಬರೋದಾದರೆ ನಿಮ್ಮದು ಲಾಸ್ಟ್ ಡೇಟ್ ಯಾವಾಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೆರಡು ಪಿ ಯು ಸಿದು ಅಪ್ಲಿಕೇಶನ್ ಹಾಕಲು ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಜೂನ್ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ನಿಮ್ಮದು ಎಸ್ ಪಿ ಯು ಸಿ ಸಪ್ಲಿಮೆಂಟ್ರಿಗೆ ಅಪ್ಲಿಕೇಶನ್ ಹಾಕಲು ನಂತರ ನೀವು ಇನ್ಕ್ಲೂಡಿಂಗ್ ದಂಡ ನೀವು ದಂಡ ಸೇರಿಸಿ ಕೂಡ ಹಾಕ್ತೀರ ನೀವು ದಂಡ ಸೇರಿಸಿ ನೀವು ಇನ್ಕ್ಲೂಡಿಂಗ್ ದಂಡ ಹಾಕ್ತೀರಾಂದರೆ ಜುಲೈ ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಜೂನ್ ಇಪ್ಪತ್ತ್ನಾಲ್ಕು ವಿತೌಟ್ ದಂಡ ಕೊನೆಯ ದಿನಾಂಕ ಜುಲೈ ನಾಲ್ಕು ಇನ್ಕ್ಲೂಡಿಂಗ್ ದಂಡ ಕೊನೆಯ ದಿನಾಂಕ ಆಗಿರುತ್ತೆ ಇನ್ ಕೇಸ್ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ವಿಡಿಯೋ ಮಾಡಿ ತಿಳಿಸಿಕೊಡ್ತೇನೆ ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಆಲ್ಮೋಸ್ಟ್ ಜೂನ್ ಒಳಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ದಂಡ ಗಿಂಡ ಕಟ್ಟಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಳ್ಳೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ನಂತರ ಅಡ್ಮಿಷನ್ ಆಗೋಕ್ಕೆ ಡಿಗ್ರಿ ಅಡ್ಮಿಷನ್ ಏನಾದ್ರೂ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಿದ್ರು ಟೆನ್ಷನ್ ತಗೋಬೇಡಿ ಯಾವುದೇ ರೀತಿ ಡಿಗ್ರಿ ಅಡ್ಮಿಷನಿಗೆ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಸಾಕಷ್ಟು ಟೈಮ್ ಇರುತ್ತೆ ವರ್ಷ ವರ್ಷ ಇದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀತಾರೆ ಅವರು ಕೂಡ ನಂತರ ಡಿಗ್ರಿಗೆ ಹೋಗ್ತಾರೆ ಅವ್ರ ಲೈಫ್ ಕೂಡ ಚೆನ್ನಾಗಿರುತ್ತೆ ಅವರು ಕೂಡ ಒಳ್ಳೊಳ್ಳೆ ಕೆಲಸ ತಗೊಂಡಿರೋರು ಇದ್ದೆ ಅವರು ಕೂಡ ಒಳ್ಳೆ ಜಾಬ್ನ ಕೂಡ ತಗೊಂಡಿದ್ದಾರೆ ನೀವು ಫೇಲ್ ಆದರೆ ಅಂತ ಟೆನ್ಷನ್ ತಗೊಬೇಡಿ ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿ ನಂತರ ನೀವು ಪಾಸ್ ಆಗ್ತೀರಾ ನಂತರ ನೀವು ಅಡ್ಮಿಷನ್ ಆಗ್ಬೋದು ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಪಾಸಾದ ನಂತರ ಸಿ ಐ ಟಿ ರಿಸಲ್ಟ್ ಶೋ ಮಾಡುತ್ತೆ ನಂತರ ನೀವು ವೆರಿಫಿಕೇಷನ್ ಮಾಡಿಕೊಂಡು ನಂತರ ನೀವು ಮತ್ತೆ ನೀವು ಸಿ ಟಿ ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬಹುದು ಇದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೆ ಡಿಗ್ರಿ ಅಡ್ಮಿಷನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸಪ್ಲಿಮೆಂಟ್ ವಿದ್ಯಾರ್ಥಿಗಳಿಗೆ ಅಂತಲೇ ಇಷ್ಟು ಸೀಟ್ ಅಂತ ಇಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಸರ್ಕಾರದವರೇ ಟೈಮನ್ನು ಕೂಡ ಕೊಟ್ಟಿರುತ್ತಾರೆ ನಂತರ ಪರೀಕ್ಷೆ ತಯಾರಿ ಬಗ್ಗೆ ಹೇಳ್ತಾ ಕೇಳ್ತಾಯಿದ್ರು ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ತಯಾರಿ ಬಗ್ಗೆ ಹೇಳೋದಾದರೆ ನಿಮಗೆ ಇಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಇರೋದಿಲ್ಲ ನೀವು ಯಾವುದು ಅನುತ್ತೀರ್ಣಗೊಂಡಿದ್ದರೆ ಅಥವಾ ಫೇಲ್ ಆಗಿದ್ದೀರಿ ಅದಕ್ಕೆ ಮಾತ್ರ ಇರ್ತದೆ ಅದಕ್ಕೋಸ್ಕರ ನಮಗೆ ಜಾಸ್ತಿ ವಿಷಯಗಳಿರೋದಿಲ್ಲ ಸ್ಟ್ರೆಸ್ ಇರೋದಿಲ್ಲ ಸಾಕಷ್ಟು ಕಾಲಾವಕಾಶ ಇರುತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಅಟೆಂಡ್ ಮಾಡಬಹುದು ಇಲ್ಲಿ ನೀವು ನೀವು ಪಿ ಯು ಸಿಲಿ ವಿದ್ ನಿಮ್ಮ ಪಿ ಯು ಸಿ ಮೇನ್ ಎಕ್ಸಾಮ್ ಬರೆದು ಬೇಕಾದ್ರೆ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳಿದರು ವಿದ್ಯಾರ್ಥಿಗಳು ಅಥವಾ ನಿಮ್ಮ ಲೆಚ್ಚರ್ಸ್ಗಳು ಅಥವಾ ನಿಮಗೆ ಟೀಚಿಂಗ್ ಮಾಡೋ ಸ್ಟಾಪ್ಸ್ಗಳು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಇದ್ರು ಅದನ್ನು ಓದ್ಕೊಳ್ಳಿ ಮತ್ತು ಓಲ್ಡ್ ಕ್ವಶನ್ ಪೇಪರ್ನ ರೆಫರೆನ್ಸ್ ಮಾಡಿ ಹಳೆಯ ಕ್ವಶನ್ ಪೇಪರ್ಗಳ ರೆಫರೆನ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇನ್ನು ಕೆಲವು ವಿದ್ಯಾರ್ಥಿಗಳು ಕೋಚಿಂಗ್ಗೆಲ್ಲ ಹೋಗ್ತಾರೆ ಇನ್ ಕೇಸ್ ನಿಮಗೆ ನೀಡಿದ್ರೆ ಹೋಗ್ಬೋದು ಕೇಸ್ ನೀವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಅಥವಾ ಯೂಟ್ಯೂಬ್ ನೋಡ್ಕೊಂಡು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೆಲ್ಪ್ ತಗೋಬೋದು ವರ್ಲ್ಡ್ ಪೇಪರ್ಸು ಇಂಪಾರ್ಟೆಂಟ್ ಕ್ವೆಶನ್ಸು ಯಾವ ರೀತಿ ಒಂದಿರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಲೆಕ್ಚರ್ಸ್ಗಳು ಇಂಪಾರ್ಟೆಂಟ್ ಹೇಳಿರ್ತಾರೆ ಅದನ್ನು ಕಾಂಟ್ಯಾಕ್ಟ್ ಅದನ್ನು ನೋಡಿಕೊಂಡು ಒಳ್ಳೆ ಅಂಕ ಗಳಿಸಿ ಪಾಸಾಗಿ ನೆಕ್ಸ್ಟ್ ಡಿಗ್ರಿಗೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್